ॐ श्री गुरुभ्यो नमः हरिः ॐ ಇಂದಿನ ಸಂಚಿಕೆ ವಿಷ್ಣು ಸಹಸ್ರನಾಮ ಅದರ ಮಹತ್ವ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮಗೇನೆಲ್ಲ ಅನುಕೂಲಗಳು ಆಗುತ್ತೆ ಅನ್ನೋದನ್ನು ಚರ್ಚೆ ಮಾಡೋಣ. ಮಹಾಭಾರತದ ಯುದ್ಧ ಮುಗಿದಿದೆ. ಭೀಷ್ಮಾಚಾರ್ಯರು ಶರ್ಷೆಯಲ್ಲಿದ್ದಾರೆ. ಇತ್ತ ಧರ್ಮರಾಯನ ಪಟ್ಟಾಭಿಷೇಕ ಶ್ರೀಕೃಷ್ಣ ಮತ್ತು ವ್ಯಾಸರ ಸಮ್ಮುಖದಲ್ಲಿ ನಡೀತಾ ಇದೆ. ಒತ್ತಾಯದಲ್ಲಿ ಪಟ್ಟಾಭಿಷೇಕಕ್ಕೆ ಒಪ್ಪಿದ್ದ ಯುಧಿಷ್ಠಿರನ ಮನಸ್ಸಿಗೆ ಕಿಂಚಿತ್ತೂ ಸಮಾಧಾನ ಇಲ್ಲ. ಎಲ್ಲ ವೀರರು ಹಿರಿಯರು ಲಕ್ಷ ಲಕ್ಷ ಮಂದಿ ಸೈನಿಕರ ನಾಶದ ನಂತರ ಸಿಂಹಾಸನವನ್ನು ಏರಿದ ಧರ್ಮರಾಯನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಧರ್ಮರಾಯನನ್ನು ಶ್ರೀಕೃಷ್ಣ ಭೀಷ್ಮಾಚಾರ್ಯರ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಆತನಿಗೆ ಧರ್ಮದ ಪಾಠವನ್ನು ಬೋಧಿಸುವಂತೆ ಭೀಷ್ಮಾಚಾರ್ಯರನ್ನು ಕೃಷ್ಣ ಕೇಳಿಕೊಳ್ತಾನೆ. ಧರ್ಮದ ಪರ ಹೋರಾಡಿ ಗೆದ್ದ ಧರ್ಮರಾಯನನ್ನು ಕೊಂಡಾಡಿದ ಭೀಷ್ಮಾಚಾರ್ಯರು ಹೀಗೆ ಹೇಳ್ತಾರೆ. ಧರ್ಮರಾಯ, ಒಂದು ವೇಳೆ ನೀನು ಅನ್ಯಾಯದ ವಿರುದ್ಧದ ಈ ಯುದ್ಧದಲ್ಲಿ ಹೋರಾಡದೆ ಇದ್ದಿದ್ದರೆ ನಿನ್ನನ್ನು ಹೇಡಿ ಅಂತ ಇದ್ದರು. ಈ ಮಾತಿನಿಂದ ಧರ್ಮರಾಯನಲ್ಲಿದ್ದ ಪಾಪ ಪ್ರಜ್ಞೆ ಹೊರಟು ಹೋಗುತ್ತೆ. ತನಗೆ ಧರ್ಮೋಪದೇಶವನ್ನು ಮಾಡಬೇಕು ಅಂತ ಭೀಷ್ಮಾಚಾರ್ಯರಲ್ಲಿ ಕೇಳ್ಕೊಳ್ತಾನೆ ಧರ್ಮರಾಯ. ಈ ರೀತಿ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಧರ್ಮೋಪದೇಶ ಮಾಡಿದ ಮಹಾಭಾರತದ ಅನುಶಾಸನ ಪರ್ವದ ಕೊನೆಯ ಅಪೂರ್ವ ಉಪದೇಶ ಈ ವಿಷ್ಣು ಸಹಸ್ರನಾಮ. ವ್ಯಾಸ ಮಹರ್ಷಿಗಳು ಈ ಸಾವಿರ ನಾಮವನ್ನು ಸ್ತೋತ್ರ ರೂಪದಲ್ಲಿ ನಮಗೆ ಕಾಣಿಕೆಯಾಗಿ ನೀಡಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ಬರೋ ಸಾವಿರ ನಾಮಗಳು ಭಗವಂತನ ಗುಣವಾಚಕ ನಾಮಗಳಾಗಿವೆ. ನಮಗೆ ಇರುವ ಹೆಸರು ಗುಣವಾಚಕವಲ್ಲ. ಕರೆದಾಗ ಓಗೊಡಲು ಇಟ್ಟ ಹೆಸರು ಮಾತ್ರವಷ್ಟೇ. ಆದರೆ ಭಗವಂತನ ಪ್ರತಿ ನಾಮ ಆತನ ಗುಣವನ್ನು ವರ್ಣಿಸುತ್ತದೆ. ನಮ್ಮಲ್ಲಿ ಅನೇಕ ಸಹಸ್ರನಾಮಗಳಿವೆ. ಬಹಳ ಪ್ರಸಿದ್ಧವಾದ ಲಲಿತಾ ಸಹಸ್ರನಾಮ, ಶಿವಸಹಸ್ರನಾಮ, ಗಣೇಶ ಸಹಸ್ರನಾಮ, ನರಸಿಂಹ ಸಹಸ್ರನಾಮ ಇತ್ಯಾದಿ. ಈ ಎಲ್ಲ ಸಹಸ್ರನಾಮಗಳಿಗಿಂತ ಹೆಚ್ಚು ವ್ಯಾಖ್ಯಾನವಿರುವ, ಹೆಚ್ಚು ಮಂದಿ ವಿದ್ವಾಂಸರು ಭಾಷ್ಯ ಬರೆದಿರೋ, ಮಹಾಭಾರತದ ಭಾಗವಾಗಿರುವ ಸುಪ್ರಸಿದ್ಧ ಸಹಸ್ರನಾಮ ವಿಷ್ಣು ಸಹಸ್ರನಾಮ. ಪದ್ಮಪುರಾಣದಲ್ಲಿ ಒಂದು ವಿಷ್ಣು ಸಹಸ್ರನಾಮವನ್ನು ನಾವು ಕಾಣ್ತೇವೆ. ಆದರೆ ಅದು ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಕೆಲವೊಂದು ನಾಮಗಳು ಒಂದಕ್ಕಿಂತ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋದನ್ನು ನಾವು ಕಾಣ್ತೇವೆ. ವಿಷ್ಣು ಸಹಸ್ರನಾಮದಲ್ಲಿ ಬರೋ ಒಂದೊಂದು ನಾಮಕ್ಕೆ 100 ಅರ್ಥವಿದೆ ಎಂದು ಆಚಾರ್ಯರು ಹೇಳ್ತಾರೆ. ಒಂದು ವೇಳೆ ಒಂದು ನಾಮ 2 ಬಾರಿ ಬಂದಿದ್ದರೆ ಆ ನಾಮಕ್ಕೆ 200 ಅರ್ಥಗಳಿವೆ ಅಂತ ನಾವು ತಿಳಿಬೇಕಾಗತ್ತೆ. ಆದರೆ ಇಷ್ಟೊಂದು ಅರ್ಥವನ್ನು ಕಂಡುಕೊಳ್ಳೋದು ಸಾಮಾನ್ಯ ಮನುಷ್ಯರಾದ ನಮಗೆ ಬಹಳ ಅಸಾಧ್ಯದ ಕೆಲಸ. ಇನ್ನು ಈ ಪೂರ್ವಪೀಠಿಕೆಯನ್ನು ನೀವು ಕೇಳಿದಿರಿ. ನಂತರ ನಾವು ವಿಷ್ಣು ಸಹಸ್ರನಾಮದ ಪಠಣದಿಂದ ಆಗುವ ಅನುಕೂಲಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ತಿಳಿದುಕೊಳ್ಳೋಣ. ಭಗವಾನ್ ವಿಷ್ಣು ವಿಶ್ವೇಶ್ವರ, ಜಗತ್ತನ್ನು ಆಳುವನು, ಸರ್ವೋತ್ತಮನು. ವಿಷ್ಣು ಸಹಸ್ರನಾಮ ವಿಷ್ಣುವಿನ 1000 ಹೆಸರುಗಳ ಪಟ್ಟಿ. ಇದು ಹಿಂದೂ ಧರ್ಮದಲ್ಲಿ ಜನಪ್ರಿಯ ಪಠಣವಾಗಿದೆ. ವಿಷ್ಣು ಸಹಸ್ರನಾಮದ ಮುಖ್ಯ ಮೂಲವೆಂದರೆ ಮಹಾಭಾರತದ ಅನುಶಾಸನ ಪರ್ವ. ಇದು 149 ಅಧ್ಯಾಯ. ಇತರ ಆವೃತ್ತಿಗಳು ಸಹ ಲಭ್ಯವಿದ್ದರೂ ಇದು ಅತ್ಯಂತ ಜನಪ್ರಿಯ ಆವೃತ್ತಿಯಾಗಿದೆ. ಇತರ ಮೂಲಗಳಲ್ಲಿ ಅಂದರೆ ಪದ್ಮಪುರಾಣ, ಸ್ಕಂದ ಪುರಾಣ ಮತ್ತು ಗರುಡ ಪುರಾಣವು ಸೇರಿಕೊಂಡಿದೆ. ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮಗೆ ಆಗೋ ಪ್ರಯೋಜನಗಳು ಏನು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ, ಬನ್ನಿ. ವಿಷ್ಣು ಸಹಸ್ರನಾಮದಲ್ಲಿನ ಪ್ರತಿಯೊಂದು ಹೆಸರುಗಳಲ್ಲಿ ಸುಮಾರು 100 ಅರ್ಥಗಳಿವೆ ಹೀಗೆಂದು ಮಧ್ವಾಚಾರ್ಯರು ನಂಬುತ್ತಾರೆ. ಆದ್ದರಿಂದ ಇದು ಬಹಳ ಆಳವಾದ ಮತ್ತು ಶಕ್ತಿಯುತವಾದ ಪಠಣವಾಗಿದೆ. ಎಲ್ಲ ಹೆಸರುಗಳ ಅರ್ಥವನ್ನು ತಿಳಿದೇ ವಿಷ್ಣು ಸಹಸ್ರನಾಮವನ್ನು ಜಪಿಸಿದರೂ ಕೂಡ ಅದು ಪ್ರಯೋಜನಕಾರಿ ಆಗುತ್ತೆ ಅಂತ ಎಲ್ಲ ಜ್ಞಾನಿಗಳು ನಂಬುತ್ತಾರೆ. ವಿಷ್ಣು ಸಹಸ್ರನಾಮವನ್ನು ಜಪಿಸೋದ್ರಿಂದ ಅಥವಾ ಅದನ್ನು ಕೇಳೋದ್ರಿಂದ ಪಾಪ ಮತ್ತು ಭಯಗಳು ದೂರವಾಗುತ್ತೆ ಅಂತ ಭೀಷ್ಮಾಚಾರ್ಯರು ನುಡಿತಾರೆ. ಗೀತೆಯಲ್ಲಿ ಭಗವಂತ ನನ್ನನ್ನು ನಿರಂತರವಾಗಿ
ಧ್ಯಾನಿಸು ಅಂತ ಸಲಹೆ ಸೂಚನೆಯನ್ನು ಕೊಡ್ತಾನೆ. ನನ್ನ ಭಕ್ತರಿಗೆ ನಾನು ಹತ್ತಿರವಾಗಬೇಕಾದ್ರೆ ನೀನು ನಿರಂತರವಾಗಿ ನನ್ನನ್ನು ಪ್ರಾರ್ಥನೆ ಮಾಡಬೇಕು ಅನ್ನುವ ಸೂಚನೆಯನ್ನು ಕೊಡ್ತಾನೆ. ಬೇಕಾದ್ದನ್ನು ದೇವರಿಗೆ ಈಗಾಗಲೇ ತಿಳಿದಿದೆ, ನಮಗೇನೆಲ್ಲ ಬೇಕೋ ಭಗವಂತನಿಗೆ ಈಗ ಗೊತ್ತಾಗಿದೆ. ಆದ್ದರಿಂದ ನಿಸ್ವಾರ್ಥವಾಗಿ ಅವನಿಗೆ ಸೇವೆ ಮಾಡೋದು ನಮ್ಮ ಕರ್ತವ್ಯವಷ್ಟೇ. ನಮ್ಮ ಪೂಜೆ ಶುದ್ಧ ರೂಪವನ್ನು ಕಾಣಬೇಕು. ವಿಷ್ಣು ಸಹಸ್ರನಾಮವನ್ನು ಕೇಳೋದು ಸಹ ಎಲ್ಲ ಗುರಿ ಮತ್ತು ಕಾರ್ಯಗಳನ್ನು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ಕ್ರಿಯೆಯಲ್ಲಿ, ಈ ಪ್ರಕ್ರಿಯೆಯಲ್ಲಿ ಧ್ಯಾನ ಕೂಡ ಒಂದು ಪ್ರಮುಖವಾದ ಹೆಜ್ಜೆಯಾಗಿದೆ. ಇದನ್ನು ಪ್ರತಿದಿನ ಜಪಿಸೋದ್ರಿಂದ ಅಸಂಖ್ಯಾತ ಪ್ರಯೋಜನಗಳಿದೆ ಅಂತ ಹೆಚ್ಚಿನ ಜನರು ನಂಬ್ತಾರೆ. ಅವುಗಳಲ್ಲಿ ಕೆಲವುಗಳನ್ನು ಪಟ್ಟಿ ಮಾಡಿದ್ದೇನೆ. ಆ ಒಂದು ಪ್ರಯೋಜನಗಳನ್ನು ಒಂದೊಂದೇ ನೋಡೋಣ, ಬನ್ನಿ. ವಿಷ್ಣು ಸಹಸ್ರನಾಮ ಅದೃಷ್ಟವನ್ನು, ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ವಿಷ್ಣು ಸಹಸ್ರನಾಮವನ್ನು ಜಪಿಸೋದ್ರಿಂದ ವಿಭಿನ್ನ ಶಾಪಗಳು ಮತ್ತು ಕೆಲವು ಜನರಿಗೆ ಉಂಟಾಗುವ ದುರದೃಷ್ಟವನ್ನು ಹೋಗಲಾಡಿಸಬಹುದು. ಒಬ್ಬರ ಜನ್ಮಪಟ್ಟಿಯಲ್ಲಿ ಗ್ರಹಗಳ ಕಳಪೆ ಸ್ಥಾನದಿಂದ ಉಂಟಾಗುವ ದೋಷಗಳನ್ನು ನಿವಾರಿಸೋದಕ್ಕೆ ವಿಷ್ಣು ಸಹಸ್ರನಾಮ ಪಠಣ ಸಹಾಯ ಮಾಡುತ್ತೆ. ವಿಷ್ಣು ಸಹಸ್ರನಾಮವನ್ನು ನಿಯಮಿತವಾಗಿ ಜಪಿಸೋದ್ರಿಂದ ಮನೆಯವರಿಗೆ ಅದೃಷ್ಟ ಮತ್ತು ಮಹಾಭಾಗ್ಯ ಒದಗಿ ಬರುತ್ತೆ. ಇದು ಹಣಕಾಸಿನ ತೊಂದರೆಗಳಾಗಲಿ ಅಥವಾ ಕಳಪೆ ಆರ್ಥಿಕ ಪರಿಸ್ಥಿತಿಗಳಾಗಲಿ, ಇವೆಲ್ಲ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ವಿಷ್ಣು ಸಹಸ್ರನಾಮದ ಪಠಣ ನಮಗೆ ಸಹಾಯವನ್ನು ಮಾಡುತ್ತೆ ಮತ್ತು ನಮಗೆ ಆತ್ಮವಿಶ್ವಾಸವನ್ನು ಹೆಚ್ಚುಗೊಳಿಸುತ್ತೆ. ಇದು ಕುಟುಂಬ ಸದಸ್ಯರಲ್ಲಿ ಜಗಳವನ್ನು ಕಡಿಮೆ ಮಾಡಿಸುತ್ತೆ ಮತ್ತು ಮನೆಯೊಳಗೆ ಶಾಂತಿ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಇದು ಬಂಜೆತನವನ್ನು ಗುಣಪಡಿಸೋದ್ರಲ್ಲಿ ಎತ್ತಿದ ಕೈ ಮತ್ತು ಮಕ್ಕಳೊಂದಿಗೆ ಕುಟುಂಬಗಳನ್ನು ಆಶೀರ್ವದಿಸಲು ಸಹಾಯ ಮಾಡುತ್ತೆ. ಒಂದು ಸಂಸಾರದಲ್ಲಿ ಕಲಹಗಳಿದ್ದರೆ ಆ ಕಲಹಗಳನ್ನು ಸರಿಪಡಿಸಿ ಆನಂದಮಯ ಸಂಸಾರದ ಜೀವನವನ್ನು ಕೊಡುತ್ತೆ. ಇದು ಕುಟುಂಬದ ಮಕ್ಕಳನ್ನು ಕೂಡ ರಕ್ಷಣೆ ಮಾಡುತ್ತೆ ಅನ್ನೋದನ್ನು ನಾವು ಕಾಣ್ತೇವೆ. ಇನ್ನು ವಿಷ್ಣು ಸಹಸ್ರನಾಮ ಕವಚವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ಅಂತಿಮ ಪ್ರಯೋಜನ ಏನಪ್ಪ ಅಂದರೆ, ಅದು ಭಕ್ತನನ್ನು ಮರಣದ ನಂತರವೂ ಕೂಡ ಜೀವನದಲ್ಲಿ ಮೋಕ್ಷದ ಕಡೆ ಕರ್ಕೊಂಡೋಗುತ್ತೆ, ಮೋಕ್ಷವನ್ನು ಪಡೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ ಈ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಯಾವಾಗ ನಮಗೆ ಸಹಾಯಕ್ಕೆ ಬರುತ್ತೆ ಅಂದರೆ, ಎಲ್ಲ ಸಮಯದಲ್ಲೂ ಸಹಾಯಕ್ಕೆ ಬರುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿ ಹಾಸು ಹೊಕ್ಕಾಗಿರುವ ವಿಷ್ಣು ಸಹಸ್ರನಾಮವನ್ನು ನಾವು ನಿತ್ಯವೂ ಪಠಿಸಬೇಕು, ಪಾರಾಯಣವನ್ನು ಮಾಡಬೇಕು. ನಮ್ಮಲ್ಲಿ 27 ನಕ್ಷತ್ರಗಳಿವೆ. 27 ನಕ್ಷತ್ರಗಳಲ್ಲಿ ಪ್ರತಿ ನಕ್ಷತ್ರಕ್ಕೆ 4 ಪಾದಗಳಿವೆ. 27 ನಕ್ಷತ್ರ ಮತ್ತು 4 ಪಾದ ಎರಡನ್ನೂ ನಾವು ಗುಣಾಕಾರ ಮಾಡಿದಾಗ 108 ಬರುತ್ತೆ. 108 ಸ್ತೋತ್ರಗಳನ್ನು ನಾವು ಪಠಿಸಿದರೆ 1000 ವಿಷ್ಣು ಸಹಸ್ರವನ್ನು ಪಠಿಸಿದಂತೆ ಆಗುತ್ತೆ. ನಾವು ಪೂರ್ಣವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿದಲ್ಲಿ ನಮಗೆ ನಕ್ಷತ್ರಕ್ಕೆ ಅನುಕೂಲವಾಗುವ ಸದರಿ ಒಂದು ನಾಮವನ್ನು, ವಿಷ್ಣು ಸಹಸ್ರನಾಮದ ಸ್ತೋತ್ರವನ್ನು ಕೊಟ್ಟಿದೆ. ಆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು 27 ಬಾರಿ ನಾವು ಸಂಕಲ್ಪ ಮಾಡಿ ಪಠಿಸಿದ್ದೇ ಆದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ನಾನು ನಕ್ಷತ್ರಕ್ಕೆ, ಆಯಾಯ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮವಾಗಿ ಯಾವ ಯಾವ ಅನುಕೂಲಗಳು ಬರುತ್ತೆ, ಯಾವ ಸ್ತೋತ್ರವನ್ನು ನಾವು ಮಾಡಬೇಕು ಅಂತ ತಿಳಿಸ್ತೀನಿ. ಆದರೆ ಪ್ರಥಮವಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ಪೂರ್ಣವಾಗಿ ಭಕ್ತಿಯಿಂದ ಸ್ನಾನ ಕಾರ್ಯಗಳು ಆದ ಮೇಲೆ ಶುಚಿರ್ಭೂತರಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಪಠಿಸಬೇಕು. ನಂತರ ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಆ ಸ್ತೋತ್ರವನ್ನು, ನಾನು ಹೇಳಿದ ಸ್ತೋತ್ರವನ್ನು 27 ಬಾರಿ ಪಠಿಸಿದರೆ ನಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ ಅಂತ ಹೇಳಬಹುದು. ಮುಂದಿನ ಸಂಚಿಕೆಗಳಲ್ಲಿ ವಿಷ್ಣು ಸಹಸ್ರನಾಮದ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಓಂ ಶ್ರೀ ರಾಮಕೃಷ್ಣಾರ್ಪಣಮಸ್ತು. ಹರಿ ಓ